ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ 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 ಕರ್ಣಾಟಕ ಶುಭೋದಯ ಶುಭೋದಯವಾಗಿದೆ. 2018 ಮೊದಲ ಶುಭೋದಯ ಇದು. ಸಹಜವಾಗಿ ಹೊಸ ಆಶಯ, ಹೊಸ ಕನಸು, ಹೊಸ ನಿರೀಕ್ಷೆ ಅವೆಲ್ಲವೂ ನಿಮ್ಮೆಲ್ಲರ ಪಾಲಿಗೆ ನಿಜವಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ಶುಭೋದಯ ಕರ್ನಾಟಕದ 2018 ಮೊದಲ ಸಂಚಿಕೆಗೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಬರಮಾಡ್ಕೊಳ್ತಿದ್ದೇವೆ. ಒಂದು ಅತ್ಯಪೂರ್ವ ಅವಕಾಶ ಚಂದನ ವನದಲ್ಲಿ ನಮ್ಮೆಲ್ಲರ ಪಾಲಿಗೆ ಸಾಧ್ಯವಾಗಿದೆ. ಐಟಿ ಪಿತಾಮಹರು ಶ್ರೀ ಎನ್ ಆರ್ ನಾರಾಯಣ ಮೂರ್ತಿ ಅವರು ನಮ್ಮ ಜೊತೆ ಬೆಳಗ್ಗೆ 7 ಗಂಟೆಯಿಂದ ಇದ್ದಾರೆ. ಅತ್ಯದ್ಭುತ ಮಾತುಕತೆ ನಡೀತಾ ಇದೆ. ಈಗ ಮಾತುಕತೆ ಅವರ ಚಹಾ ಸೇವನೆಯೊಟ್ಟಿಗೆ ಮುಂದುವರಿಯುತ್ತೆ. ಸರ್, ನಾವು ನಿಮ್ಮ ಫಸ್ಟ್ ಜಾಬ್ ಬಗ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರಿ. ಅದಾದ ನಂತರ ಸರ್, ಮೊದಲ ಒಂದು ಫರ್ಮ್ ಆರಂಭಿಸಬೇಕು ಅಂತೇಳಿ ಸಾಫ್ಟ್ರಾನಿಕ್ಸ್ ಅನ್ನುವ ಒಂದು ಕಂಪನಿಯನ್ನ ತಾವು ಆರಂಭಿಸಿದ್ರಿ. ಬಟ್ ಅದನ್ನ ಫೇಲ್ಯೂರ್ ಅಂತ ನಾ ಹೇಳಲ್ಲ, ಬಟ್ ಅಷ್ಟರ ಮಟ್ಟಿನ ಸಕ್ಸಸ್ ಅದು ಕಾಣಲಿಲ್ಲ. ಬಟ್ ನೀವು ಎದೆಗುಂದಲಿಲ್ಲ, ಮುಂದುವರದೆ. ಸೊ ಏನನ್ನಿಸ್ತದೆ ಸರ್, ನೀವು ಆಮೇಲೆ ಪರಾಮರ್ಶೆ ಮಾಡಿದಾಗ ವಾಟ್ ವೆಂಟ್ ರಾಂಗ್ ಅಂತ ಅನ್ನಿಸ್ತು, ಯಾಕೆ ಆ ಥರದ ಸಫಲತೆ ಕಾಣಲಿಲ್ಲ ಅಂತ ಅನ್ನಿಸ್ತು, ಏನು ಫೀಲ್ ಆಯ್ತು ಸರ್? ನಾನು ಫ್ರಾನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ಪ್ಯಾರಿಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ, ನಾನು ಬಹಳ ಇಸಮ್ಸ್ ಅಂತಾರಲ್ಲ ಅದನ್ನೆಲ್ಲ ಪರಿಶೀಲಿಸಿದೆ, ಓದಿದೆ. ಕ್ಯಾಪಿಟಲಿಸಮ್, ಅದೇನೋ ಹೇಳ್ತೀರ, ಬಂಡವಾಳಶಾಹಿ, ಸೋಷಲಿಸಮ್, ಕಮ್ಯುನಿಸಮ್ ಎಲ್ಲ ಬಹಳ ಕೂಲಂಕಷವಾಗಿ ನೋಡಿದೆ. ಆಮೇಲೆ ನನಗೆ ಕೊನೆಗೆ ಅನ್ನಿಸ್ತು, ನಮ್ಮ ದೇಶ ಭಾರತದಲ್ಲಿ, ಭಾರತ ಉದ್ಧಾರ ಆಗಬೇಕಾದ್ರೆ ಒಂದೇ ಒಂದು ಮಾರ್ಗ ಇದೆ. ಅದೇನು ಅಂದರೆ, ನಾವುಗಳು ಬಹಳ ಉದ್ಯಮಗಳನ್ನು ಶುರು ಮಾಡಬೇಕು, ಆ ಉದ್ಯಮಗಳಲ್ಲಿ ಜನಕ್ಕೆ ಕೆಲಸ ಕೊಡಬೇಕು, ಅದಕ್ಕೆ ಆ ಕೆಲಸಗಳಿಗೆ ಒಳ್ಳೆಯ ಸಂಬಳ ಸಿಗಬೇಕು. ಅದು ಒಂದರಿಂದನೇ ನಾವು ನಮ್ಮ ಬಡತನವನ್ನು ನಿರ್ಮೂಲ ಮಾಡ್ಬೋದು ಅಂತ. ಈ ಗರಿಬಿ ಹಟಾವು ಅದೆಲ್ಲ ಏನು ಭಾರತಗಳಿಂದ ಪ್ರಯೋಜನವಿಲ್ಲ, ಮಾಡಬೇಕು ಅಂತ ಉದ್ಯೋಗ ಸೃಷ್ಟಿ. ಸೊ ಆದ್ದರಿಂದ ನಾನು ಪುಣೆಗೆ ವಾಪಸ್ ಬಂದಾಗ, ನಾನು ನಮ್ಮ ಆಗ ಇನ್ನೂ ನಮ್ಮ ಮದುವೆ ಆಗಿರಲಿಲ್ಲ, ಸುಧಾ ಅವ್ರ ಜೊತೆ ಅವ್ರು ನಮ್ಮ ಸ್ನೇಹಿತರಿದ್ದರು. ಅವರಿಗೆ ಸಾರಿ ಟು ಇಂಟ್ರಪ್ಟ್ ಸರ್, ಒಂದು ಇಂಟ್ರೆಸ್ಟಿಂಗ್ ವಿಷಯ ಕಾದಿದೆ, ಅದಕ್ಕೂ ಬರ್ತೀವಿ. ಸಾರಿ ಸರ್, ಹೇಳಿ. ಅವರಿಗೆ ನಾನು ಮುಂಚೆಯಿಂದನು ಹೇಳಿದ್ದೆ, ಹೇಳ್ತಾ ಇದ್ದೆ, ನೋಡಿ ನನಗೆ ಈ ಥರ ಒಂದು ಪ್ರಯತ್ನ ಮಾಡಬೇಕು, ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾನು ಪ್ರಯೋಗ ಮಾಡಬೇಕು ಈ ಥರ ಒಂದು ಉದ್ಯಮ ಶುರು ಮಾಡಿ ಅದರಲ್ಲಿ ಜನಕ್ಕೆ ಕೆಲಸ ಕೊಡಿಸ್ಬೇಕು ಅಂತ. ಆಗ ನಾನು ಪೂನಾದಲ್ಲಿ 1.5 ವರ್ಷ ಕೆಲಸ ಮಾಡಿದ ಮೇಲೆ, ನಾನು ನಮ್ಮ ಭಾರತದ ಉದ್ಯಮಗಳಿಗೆ ಈ ಇನ್ಫಾರ್ಮೇಷನ್ ಸಿಸ್ಟಮ್ಸು ಅಂತಾರಲ್ಲ, ಅದನ್ನೆಲ್ಲ ನಾವು ತಯಾರು ಮಾಡಿ ಅದನ್ನು ಮಾರಾಟ ಮಾರ್ಬೋದು ಅಂತ ಯೋಚನೆ ಮಾಡಿದೆ. ಓಕೆ. ಆದರೆ ನನಗೆ ಒಂದು 8 ತಿಂಗಳು 9 ತಿಂಗಳಲ್ಲಿ ಗೊತ್ತಾಯಿತು, ಆಗ ಭಾರತದಲ್ಲಿ ಬಹಳ ಕಡಿಮೆ ಕಂಪ್ಯೂಟರ್ಗಳಿದ್ದು ಇದ್ದವು. ಎರಡನೇದು, ನಮ್ಮ ದೇಶದಲ್ಲಿ ಕಂಪ್ಯೂಟ್ರಿಂದ ನಾವು ಉದ್ಯಮಗಳು ಬಹಳ ಮುಂದೆ ಬರಬಹುದು ಅಂತ ಇನ್ನೂ ಒಂದು
ಅವೇರ್ನೆಸ್ ಇರಲಿಲ್ಲ, ಕಲ್ಪನೆ ಇರಲಿಲ್ಲ, ನಿಜ ಕಲ್ಪನೆ ಇರಲಿಲ್ಲ. ನಿಜ ಸರ್. ಯಾವುದೋ ಒಂದು ಫೋನೇ ಬಂದ್ಬಿಡ್ತು ಮಧ್ಯ. ಐ ಥಿಂಕ್ ಸರಿಗೆ ಸರ್ಪ್ರೈಸ್ ಅಂತ ಅನ್ಸುತ್ತೆ, ಹೊಸ ವರ್ಷದ. ಹಲೋ ಹಲೋ. ಇಲ್ಲ, ದಟ್ಸ್ ನಾಟ್ ಮೈ. ಹಲೋ ಹೇಳಿ. ಮ್ಯಾಮ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಮೇಡಮ್. ಸರ್, ಸರ್ಪ್ರೈಸ್ ಫಾರ್ ಯು. ಹೌದೌದು, ಅಯ್ಯೋ, ಆಲ್ವೇಸ್ 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 ಪ್ಲೆಸೆಂಟ್ ಟು ಹಿಯರ್ ಹರ್ ವಾಯ್ಸ್. ಯಾ, ಸೊ ಆಮೇಲೆ ನೋಡಿದೆ, ಹೇಳ್ತಾ ಇದಾರೆ, ಅವ್ರು ಮಾತಾಡ್ತಾ ಇದಾರೆ. ಹಲೋ ಮೇಡಮ್. ಹಲೋ. ಎಸ್ ಮೇಡಮ್. ಮೇಡಮ್, ನೀವೇ ಹೇಳಬೇಕು. ಈ ಇದೊಂದು ಅತ್ಯಪೂರ್ವ ಅನುಭವ, ಪತಿ ಪತ್ನಿಯರ ಫೋನಿನ ಸಂಭಾಷಣೆಯನ್ನ ನಾವೆಲ್ಲರೂ ಹೀಗೆ ಆಲಿಸುವಂತ ಅವಕಾಶ ಸಿಕ್ಕಿದೆ. ದಯಮಾಡಿ ಮಾತಾಡಿ ಸರ್ ಜೊತೆಗೆ. ಎಸ್ ಮೇಡಮ್. ಹಲೋ, ಮಾತಾಡ್ಸೋದಾ? ಹಲೋ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಅಪರ್ಣಾ ನಿಮ್ಗೂ, ಮೇಡಮ್ ನಿಮ್ಗೂ. ಅಪರ್ಣಾ ಅವರಿದ್ದಾರೆ, ರಾಮನ್ ಅವರಿದ್ದಾರೆ. ಸರ್ ಜೊತೆ ನಾವು ಮಾತಾಡ್ತಾ ಇದೀವಿ ಬೆಳಿಗ್ಗೆಯಿಂದ. ಈಗಷ್ಟೇ ಈಗಷ್ಟೇ ಸರ್ ನಿಮ್ ವಿಷಯ ಪ್ರಸ್ತಾಪ ಮಾಡಿದ್ರು, ಅವರ ವೃತ್ತಿಯ ಆರಂಭಿಕ ದಿನಗಳನ್ನ ನೆನಪಿಸ್ಕೊಳ್ತಾ ಇದ್ರು. ಆಗ ಇನ್ನು ನನ್ನ ಸುಧಾ ಅವರ ಆ ಎಲ್ಲ ಮಧುರವಾದ ಕ್ಷಣಗಳು ಆರಂಭವಾಗಿರ್ಲಿಲ್ಲ ಅಂತ ಹೇಳ್ತಿದ್ರು. ನಿಮ್ಮ ಕರೆ ಬಂದಿದೆ, ನಿಮ್ಮ ಅವರ ನಡುವಣ ಆ ಮಧುರ ಮಾತು ದಯಮಾಡಿ ಫೋನ್ ಮೂಲಕ ಈಗ ಇಲ್ಲಿ ಸಾಧ್ಯ ಆಗ್ಲಿ ಮೇಡಮ್. ಖಂಡಿತ ಮಾತಾಡಿ. ಏನನ್ನಿಸ್ತಿದೆ, ತುಂಬಾ ಸೊಗಸಾಗಿ ತಮ್ಮೆಲ್ಲ ಅನುಭವಗಳನ್ನ ನಮ್ಮೊಟ್ಟಿಗೆ ಸರ್ ಹಂಚ್ಕೋತಾ ಇದ್ದಾರೆ. ನನಗೆ ಸಂತೋಷ ಅನಿಸ್ತದೆ, ಯಾಕೆಂದ್ರೆ ನಾರಾಯಣ ಮೂರ್ತಿ ಕನ್ನಡಿಗರು ಮೂಲತಃ, ಮತ್ತು ಅವರು ಕನ್ನಡಿಗರಾಗಿಯೇ ಇರಬೇಕು, ಮತ್ತೆ ಕನ್ನಡದ ಮೇಲೆ ನನಗಿರುವ ಪ್ರೇಮ ನಿಮ್ಮೆಲ್ಲರಿಗೂ ಗೊತ್ತು. ಹೌದು, ಅವರು ಈ ಶುಭೋದಯ ಕಾರ್ಯಕ್ರಮವನ್ನು ಪೂರ್ತಿ ಕನ್ನಡದಲ್ಲಿ ನಡೆಸಿ ನಮ್ಮ ಕನ್ನಡ ನಾಡಿನ ಜನತೆಗೆ ಅವರು ತಮ್ಮ ಕಷ್ಟದ, ಸುಖದ, ಆನಂದದ, ದುಃಖದ, ತಮ್ಮ ಬದುಕಿನ ಪಯಣದ ಏನು ವಿಷಯಗಳನ್ನು ಯಾವಾಗ ಹೇಳ್ತಾರೆ ಅವಾಗ ಬಹಳ ಸಂತೋಷ ಅನಿಸುತ್ತೆ. ಯಾಕಂದ್ರೆ ಕೇವಲ ಅವರೊಬ್ರು ಕಂಪ್ಯೂಟರ್ ಪಿತಾಮಹರಷ್ಟೇ ಅಲ್ಲ, ಅವರು ಕನ್ನಡ ನಾಡಿನವರು. ಅವರು ನಮ್ಮವರೇ. ಅವರು ಅವರ ಏರಿಳಿತಗಳು, ಅವರ ಈ ಹೋರಾಟದ ದಿನಗಳಿಂದ ಅನೇಕ ಕನ್ನಡಿಗರು ಪ್ರೋತ್ಸಾಹಗೊಂಡು ಅನೇಕ ಇನ್ಫೋಸಿಸ್ ಬರ್ಲಿ ಅಂತ ನಾನು ಯಾವಾಗಲೂ ಆಶಿಸ್ತೇನೆ. ಮೇಡಮ್, ನೀವು ಕಂಡ ನಾರಾಯಣ ಮೂರ್ತಿ ದಯಮಾಡಿ ವರ್ಣಿಸಿರಿ, ವಿವರಿಸಿರಿ. ಅದು ಮೂರ್ತಿಯವರನ್ನ ಎದುರುಗಿಟ್ಕೊಂಡು ವಿವರಿಸೋದು ಕಷ್ಟ. ಆದ್ರೆ ಒಂದ್ ಮಾತ್ರ ಹೇಳಬಲ್ಲೆ, ಬಿಹೈಂಡ್ ಎವ್ರಿ ಸಕ್ಸೆಸ್ಫುಲ್ ವುಮನ್ ದೇರ್ ಇಸ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಅಂತ ನಾ ಹೇಳೋದು ಗೊತ್ತಾಗಾದೆ ಮಾತು. ನಾರಾಯಣ ಮೂರ್ತಿ ನನ್ನ ಕೂಡ ನಾನು ಏನು ಅಪೇಕ್ಷೆ ಮಾಡಿಲ್ಲ. ಯಾಕೆಂದ್ರೆ ನಾನು ತಿಂಗಳಲ್ಲಿ ಒಂದ್ 20 ದಿನ ನಾ ತಿರುತ್ತೀನಿ, 20 ದಿನ ಅವ್ರು ತಿರುತ್ತಾರೆ. ನಾನು ಬಹುಶಃ ಅನೇಕ ಪತ್ನಿಯರ ತರ ಮನೆಯಲ್ಲಿ ಇದ್ದು ಯಾವುದೇ ಕೆಲಸ ಮಾಡೋದು ಕಡಿಮೆ. ಅದಕ್ಕೆ ಅವರು ಉತ್ತರನು ಅವರೇ ಹೇಳ್ತಾರೆ. ಯಾಕಂದ್ರೆ ಯಾರಿಗೆ ಒಂದು ಪ್ಯಾಷನ್ ಇದೆ ಕೆಲಸದ್ದು, ಆ ಕನಸಿನ ಬೆನ್ನತ್ತಿ ಕುದುರೆಯನ್ನು ಏರಿ ಹೋಗ್ಬೇಕಾದಾಗ ನಿಮಗೆ ಜಗತ್ತಿನ ಹೊರ ವಲಯಗಳಲ್ಲಿ ಸಾಮಾನ್ಯ ಆಗು ಹೋಗುಗಳನ್ನು ಗಮನ ಇರುತ್ತಿಲ್ಲ. ಅದಕ್ಕೆ ಅವ್ರು ಯಾವತ್ತೂ ಅಬ್ಜೆಕ್ಷನ್ ಮಾಡಿಲ್ಲ. ಮತ್ತು ನಾನು ಯಾವುದೇ ದಾನ ಮಾಡ್ಬೇಕಾದ್ರೆ ನೀ ಇದನ್ನ ಯಾಕೆ ಮಾಡ್ತೀಯಾ, ಇಷ್ಟು ಯಾಕೆ ಮಾಡ್ತೀಯಾ ಅಂತ ಅವ್ರು ಕೇಳುದೂ ಇಲ್ಲ. ಅದು ಬಹುಶಃ ನಂದು ಮತ್ತು ಅವರ ಸ್ಟ್ರೆಂತ್ ಅನ್ಕೋತಾ ಇದ್ದೀನಿ. ಅದರಿಂದ ನಾವು ನಮ್ಮದೇ ಆದ ಒಂದು ಕೆಲಸಗಳನ್ನು ಅತ್ಯಂತ ಸಂತೋಷದಿಂದ ಮಾಡ್ತೀವಿ. ಅಷ್ಟೇ ಅಲ್ಲ, ನಾವು ಏನು ಅಪೇಕ್ಷೆ ಪಡೋದಿಲ್ಲ. ನಾನು ನಾರಾಯಣ ಮೂರ್ತಿಯಿಂದ ಏನೂ ಅಪೇಕ್ಷೆ ಪಡೋದಿಲ್ಲ. ಅವ್ರು ನನ್ನ ಜೊತೆಗಿರ್ಬೇಕು, ಹೊಸ ವರ್ಷದ ಜೊತೆಗಿರ್ಬೇಕು. ಬಹುಶಃ ಎಷ್ಟೋ ವರ್ಷದ ಮೇಲೆ ಹೊಸ ವರ್ಷದಲ್ಲಿ ಅವ್ರು ಇದ್ದಾರೋ ಏನೋ. ಹೀಗಾಗಿ ಬಹಳ ಅಪೇಕ್ಷೆ ಪಡೆದನೆ ಏನು ನಮ್ಗೆ ಸಿಗುತ್ತೆ ಅದನ್ನ ನಾವು ಸಂತೋಷ ಪಡೋದ್ರಿಂದ ಬಹುಶಃ ಅದು ನಮ್ಗೆ ಜೀವನದ ದಾರಿ ಸುಗಮ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮೇಡಮ್ ಅವ್ರ ಜೊತೆಗೆ ಮಾತು, ನೀವು ಬಹುಶಃ ಏನು ಹೇಳು ಬಯಸುವಂತದ್ದಿದ್ರೆ ಖಂಡಿತ ಹೇಳಿ ಸರ್. ಮೇಡಮ್, ಇವತ್ತು ಆ ಮಾತನ್ನ ಸರ್ ಸುಳ್ಳು ಮಾಡಿದ್ದಾರೆ, ನಿರರ್ಗಳವಾಗಿ ಎಲ್ಲ ಮನದ ಮಾತುಗಳನ್ನ ಹಂಚ್ಕೋತಾ ಇದ್ದಾರೆ ಮೇಡಮ್.
ನಿಮ್ಮ ನಡುವಣ ಪುಟ್ಟ ಪುಟ್ಟ ಜಗಳ ಏನಾದರೂ ಇದ್ದರೆ ಯಾವ ಕಾರಣಕ್ಕಾಗಿ ಹೇಳಿ? ಒಂದು ಜಗಳ ಆಗ್ಬೇಕು ಅಂದ್ರೆ ಇಬ್ಬರಿಗೂ ಅಷ್ಟು ಟೈಮ್ ಇರಬೇಕು. ಎರಡನೇದು, ನಮ್ಮ ನಮ್ಮ ವಲಯದಲ್ಲಿ ನಾವು ಎಷ್ಟು ತೊಡಗಿಸ್ಕೊಂಡ್ಬಿಟ್ಟಿದೀವಿ ಅಂದಾಗ ನನಗೇನ್ ಮೂರ್ತಿ ಬರುತ್ತೆ, ಡಿಫ್ರೆನ್ಸ್ ಬಂದಾಗ ನಾನು ಹೇಳ್ಬಿಡ್ತೀನಿ, ಪತ್ನಿಯಾಗಿ ನಾ ಇದನ್ನ ಒಪ್ಪಬಹುದು, ಸ್ನೇಹಿತೆಯಾಗಿ ನಾ ಒಪ್ಪುದಿಲ್ಲ ಅಂತ ಹೇಳ್ತೀನಿ. ಮತ್ತೆ ಕೊನೆ ಮಾತು ನಂದೇನು ಅಂದ್ರೆ, ದಿಸ್ ಈಸ್ ಯುವರ್ ಡಿಸಿಷನ್ ಅಂತ ಅದು ಹೇಳ್ಬಿಟ್ರೆ ಅದು ಮುಗಿಸ್ತಲಿಗೆ ತಿರ್ಗಾ ನಾನು ಅದನ್ನ ಪ್ರಸ್ತಾಪ ಮಾಡೋದಿಲ್ಲ. ಮೇಡಮ್ ಸಾರಿ ಯಾರಕ್ಕೆ ಹೇಳ್ತಾರೆ ಆ ಥರದ ಏನಾದ್ರು ಜಗಳ ಆದಾಗ? ಸರ್ ಹೇಳ್ತಾರ ನೀವು ಹೇಳ್ತೀರ ಅಂತ ಹೇಳಿ ಅಂತ ಏನ ಆ ಥರ ಜಗಳ ನನ್ ತಪ್ಪಿದ್ರೆ ನಾ ಹೇಳ್ತೀನಿ, ಅವ್ರು ತಪ್ಪಿದ್ರೆ ಅವ್ರು ಹೇಳ್ತಾರೆ. ಸೂಪರ್ ಸರ್. ನಿಮ್ಗೇನೋ ನಮ್ಗೆ ಅದೊಂದು ಭಾವನೆ ಇಲ್ಲ ಅಂದ್ರೆ ನಾನೇ ಕರೆಕ್ಟ್ ಅಂದ್ರೆ ನಮ್ಮ ಇಬ್ರಿಗೂ ಇಲ್ಲ, ನನ್ಗೆ ಗೊತ್ತಿರೋ ಮಟ್ಟಿಗೆ ನಾನೇ ಹೇಳಿದ್ದು ನಂದೇ ಇದು ನಾ ನಡೆದ ದಾರಿ ಸರಿ ದಾರಿ ಹಂಗೆ ಇಲ್ಲ ಹಾಗೆ ನಾವು ಅನ್ಕೊಂಡು ಇಲ್ಲ ಆತರ. ಪ್ರತಿಯೊಬ್ಬ ವ್ಯಕ್ತಿಯು ಅವ್ರಿಗಿಂತ ನಾ ಎಷ್ಟೊಂದು ಭಿನ್ನವಾಗಿದ್ದೀನಿ. ಅವ್ರ ನಿಜ ಮಾತು, ನಾನು ಎಕ್ಸ್ಟ್ರೋವರ್ಟ್, ನಾನು ಹೆಚ್ಚು ಮಾತಾಡ್ತೀನಿ, ನನಗೆ ಕನ್ನಡ ಸಾಹಿತ್ಯದ ಅಪಾರವಾದ ಪ್ರೀತಿ, ನಾನು ಯಾವಾಗಲೂ ಕವನದಲ್ಲೇ ಮಾತಾಡಕ್ಕೆ ಇಷ್ಟ ಪಡ್ತೀನಿ ಅಥವಾ ಗದ್ಯದಲ್ಲೇ ಮಾತಾಡಕ್ಕೆ ಇಷ್ಟ ಪಡ್ತೀನಿ. ಎರಡನೇದು ಅವ್ರು ಹೆಚ್ಚು ಅವ್ರು ಹೈಲಿ ಟೆಕ್ನಿಕಲ್, ಹೈಲಿ ಸಾಹಿತ್ಯಿಕ ಅಂತ. ಹೀಗಾಗಿ ಆದ್ರೆ ಬಹುಶಃ ಈ ವಿಭಿನ್ನ ಗುಣಗಳೇ ಜೀವನದ ಒಂದು ಆಕರ್ಷಣೆ ಅನ್ಸುತ್ತೆ, ಯಾಕಂದ್ರೆ ಅಪೋಸಿಟ್ ಫೋರ್ಸ್ ಅಟ್ರಾಕ್ಟ್. ಈಗ ಬಹುಶಃ ಮಧುರವಾದ ಮಾತು ಈ ಕಡೆಯಿಂದ ನಿಮಗಾಗಿ ಬರುತ್ತೆ ಮೇಡಮ್. ಅಂಥದ್ದೇನು ನಾವು ಈ ದೂರದರ್ಶನ ಟಿ ವಿ ಮೇಲೆ ಮಾತಾಡೋದು ಅಂಥದ್ದೇನು ನನಗೆ ಕಾಣಿಸ್ಲಿಲ್ಲ. ಆದರೂ ಸಹ ಎಲ್ಲಕ್ಕಿಂತ ಮುಂಚೆ ಅಂದರೆ ಹೊಸ ವರ್ಷದ ಶುಭಾಶಯಗಳು ಸುಧಾ ಅವ್ರಿಗೆ. ಆಮೇಲೆ ಅವರು ಹೇಳಿದಾಗೆ ಯಾವ ಜೀವನದ ಯಾವ ಫ್ಯಾಮಿಲಿಯಲ್ಲಿ ಕೂಡ ಯಾವ ಮದುವೆಯಲ್ಲಿ ಕೂಡ ಒಬ್ಬರು ಮಾತಾಡೋರು ಬೇಕು, ಒಬ್ಬರು ಕೇಳೋರು ಬೇಕು. ಇಬ್ಬರು ಮಾತಾಡ್ತಾ ಇದ್ದರೆ ಅದು ಜಗಳ ಅಂತಾರೆ ಕಾಣಿಸ್ಬಿಡುತ್ತೆ. ಆಮೇಲೆ ಯಾರು ಏನು ಅಬ್ಸರ್ವ್ ಮಾಡ್ಕೊತಾನೆ ಇಲ್ಲ. ಹೌದು. ಸೊ ಆದ್ದರಿಂದ ಈ ನಮ್ಮ ಮದುವೆಯಲ್ಲಿ ನಾವು ನಮ್ಮ ಸಂಸಾರದಲ್ಲಿ ನಾನು ಜಾಸ್ತಿ ಕೇಳ್ತೀನಿ, ಅವರು ಜಾಸ್ತಿ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸುಧಾಮೂರ್ತಿ ಅವರೇ, ನೀವು ನಮ್ಮ ಜೊತೆ ಮಾತನಾಡಿದ್ರಿ. ಎಸ್ ಸರ್, ಆರಂಭಿಕ ಇದ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್, ಆ ಮಾತನ್ನ ಹೇಳಿ ಸರ್. ಆಗ ಆಮೇಲೆ ನಾನು ಸುಧಾ ಅವ್ರಿಗೆ ಹೇಳಿದೆ, ನೋಡಮ್ಮ ಅದೇ ಈ ಸಾಫ್ಟ್ವೇರ್ ಶುರು ಮಾಡ್ತೀನಿ ಅಂತ. ಅದು 8-9 ತಿಂಗಳಲ್ಲಿ ನನಗೆ ಖಚಿತವಾಯಿತು, ಇಲ್ಲ ಈ ಕಂಪ್ನಿ ಮುಂದೆ ಹೋಗಲ್ಲ. ಏಕೆಂದರೆ ನಮ್ಮ ಈ ಕಂಪ್ಯೂಟರ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್ಗೆ ಅವಕಾಶ ವಿಕಾಸವಾದ ದೇಶಗಳು ಅಥವಾ ಡೆವಲಪ್ಡ್ ನೇಷನ್ಸಲ್ಲಿ ಇದೆ ಹೊರತು ನಮ್ಮ ಡೆವಲಪಿಂಗ್ ನೇಷನ್ಸು ಇಂಡಿಯಾ ತರಹ ಡೆವಲಪಿಂಗ್ ನೇಷನ್ಸಲ್ಲಿ ಇರಲಿಲ್ಲ. ಏಕೆಂದರೆ ನಮ್ಮ ಭಾರತದಲ್ಲಿ ಬರೀ ECIL ಅಂತೊಂದು ನಮ್ಮ ಒಂದು ಹೈದರಾಬಾದಲ್ಲಿರೋ ಒಂದು ಕಂಪನಿ, ಅದು ಭಾರತ ದೇಶದ ಕಂಪನಿ, ಅದೊಂದು ಮಾತ್ರ ಕಂಪ್ಯೂಟರ್ ಮಾಡ್ತಾ ಇತ್ತು. ಅದು ಬಹಳ ಚಿಕ್ಕ ಕಂಪ್ಯೂಟರ್ಗಳು. ಆಮೇಲೆ ಇನ್ನೊಂದು ಹಳೇದು IBM, ಆಮೇಲೆ ICL ಅನ್ನೋದು ಭಾಳ ಹಳೇ ಕಂಪ್ಯೂಟರ್ಗಳನ್ನ ಮಾರ್ತಾಯಿತ್ತು. ಓಕೆ. ಅದು ಏನೋ ಒಂದು ವರ್ಷಕ್ಕೊಂದು 10-12 ಕಂಪ್ಯೂಟರ್ ಮಾತ್ರ ಇರೋ ಬಂದವ್ರು ಬರೋದು. ಅದು ಮುಖ್ಯ ಎಲ್ಲ ಈ ಯೂನಿವರ್ಸಿಟೀಸ್ಗೆ ರಿಸರ್ಚ್ ಲ್ಯಾಬ್ಸ್ಗೆ ಹೋಗೋದು. ಆದ್ದರಿಂದ ನನಗೆ ಖಂಡಿತ ನನಗೆ ತಕ್ಷಣ ಅರ್ಥ ಆಯಿತು, ಈ ಅವಕಾಶ ಇಲ್ಲ ನಮಗೆ. ನಾವು ಏನಾದರೂ ಮುಂದೆ ಬರಬೇಕು ಅಂದರೆ ನಾವು ಅಮೇರಿಕಾ ದೇಶದಲ್ಲಿ ನಮ್ಮ ಈ ಸಾಫ್ಟ್ವೇರ್ಗೆ ಏನಾರು ಅವಕಾಶ ಇದೆಯಾ ಅಂತ ನೋಡಬೇಕು. ಆ ಅಮೇರಿಕಾದಲ್ಲಿ ಮಾರಕ್ಕೆ ನನಗೆ ಅನುಭವ ಇಲ್ಲ. ಆದ್ದರಿಂದ ನಾನು ಒಂದು ದೊಡ್ಡ ಕಂಪ್ನಿ ಸೇರಿಕೊಂಡು ಅಲ್ಲಿ ಅದು ಹೆಂಗೆ ನಡೆಯುತ್ತೆ, ಈ ರಫ್ತು ಹೆಂಗೆ ನಡೆಯುತ್ತೆ, ಅಲ್ಲಿ ಅವರು ಆ ದೇಶದ ಗಿರಾಕಿಗಳು ಏನೇನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಅವರಿಗೆ ಹೆಂಗೆ ಅವ್ರ ಜೊತೆ ಹೆಂಗೆ ನಡ್ಕೋಬೇಕು, ಹೆಂಗೆ ನಾವು ಸಾಫ್ಟ್ವೇರ್ ಎಲ್ಲ ಮಾಡಬೇಕು ಅಂತ ಅನುಭವ ಪಡಿಬೇಕು ಅಂದ್ಬಿಟ್ಟು ನಾನು ಸಾಫ್ಟ್ರಾನಿಕ್ಸ್ನ 1976
ಬಂದ್ ಮಾಡಿದೆ. ಅದು ಮಾಡಿಬಿಟ್ಟು ಆಮೇಲೆ 1977 ನಾನು ಪಟ್ನಿ ಕಂಪ್ಯೂಟರ್ ಸಿಸ್ಟಮ್ಸ್ ಅಂತ ಮುಂಬೈಲಿರೋ ಒಂದು ಕಂಪ್ನಿಗೆ ಕನ್ಸಲ್ಟೆಂಟ್ ಆಗಿ 1978 ಅಲ್ಲಿ ಸೇರಿಕೊಂಡೆ. ಸರ್, ಸಾಧಾರಣವಾಗಿ ಒಂದು ಯಾವುದೋ ಒಂದು ಸಾಹಸ ಮಾಡುವಾಗ ಪ್ರಥಮ ಪ್ರಯತ್ನದಲ್ಲಿ ಸೋಲು ಅಂದ ತಕ್ಷಣ ಅಯ್ಯೋ ಬೇಡಪ್ಪ ಇದ್ರೆ ಸಹವಾಸ, ನಮ್ಮ ಪಾಡಿಗೆ ನಾವು ಯಾವನೋ ಒಂದು ಕೆಲಸ ಸೇರ್ಕೊಂಡು ಸೆಟ್ಲ್ ಆಗೋಣ ಅನ್ನೋ ತುಂಬ ಸಾಮಾನ್ಯವಾದ ಮನೋಭಾವ. ಆದರೆ ನೀವು ಅಂಥ ಮನೋಭಾವ ಪ್ರದರ್ಶಿಸಲಿಲ್ಲ, ಅದು ಹೇಗೆ ಸಾಧ್ಯ ಆಯಿತು ಸರ್? ಅದು ಯಾಕೆ ಆಗಲಿಲ್ಲ ಅಂದರೆ, ಒಂದು ಅಂದರೆ ನಮ್ಮ ಸುಧಾ ಅವರು ಬಹಳ ನನ್ನ ಎನ್ಕರೇಜ್ ಮಾಡಿದ್ರು. ನಾವಿನ್ನೂ ಮದುವೆ ಆಗಿರಲಿಲ್ಲ, ಆದರೂ ಕೂಡ ಅವರು ಬಹಳ ಎನ್ಕರೇಜ್ ಮಾಡಿದ್ರು. ಆಮೇಲೆ ನಾನು ಕೂಡ ಬಹಳ ಯೋಚನೆ ಮಾಡಿದೆ, ಯಾಕೆ ಈ ಸಾಫ್ಟ್ರಾನಿಕ್ಸು ಮುಂದೆ ಬರಲಿಲ್ಲ, ಯಾಕೆ ಅದನ್ನು ನಾನು ಮುಚ್ಚಬೇಕಾಯಿತು ಅಂತ. ನನಗೆ ಬಹಳ ಯೋಚನೆ ಮಾಡಿದ್ಮೇಲೆ ಅರ್ಥ ಆಯಿತು, ಯಾವ ಆಂತರ್ಪ್ರಿನರ್ಗೂ ಕೂಡ, ಕನ್ನಡದಲ್ಲಿ ಆಂತರ್ಪ್ರಿನರ್ಗೆ ಏನಂತೀರಾ, ಉದ್ಯಮಿಗೂ ಕೂಡ ಮುಂದೆ ಬರಬೇಕು ಅಂದರೆ ಒಂದು ಮಾರುಕಟ್ಟೆ ಬೇಕು, ಒಂದು ಅವಕಾಶ ಬೇಕು. ಜನಗಳು ಅವನ ಒಂದು ಪ್ರಾಡಕ್ಟನ್ನು ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಎಸ್. ಯಾವಾಗ ನಿಮಗೆ ಆ ಮಾರುಕಟ್ಟೆ ಇಲ್ವೋ ಆಗ ಯಾವ ಉದ್ಯಮಿನೂ ಮುಂದೆ ಬರೋ ಅವಕಾಶವೇ ಇಲ್ಲ ಅಂತ ನನಗೆ ಭಾಳ ಚೆನ್ನಾಗಿ ಅರ್ಥ ಆಯಿತು. ಆಗ ಭಾರತದಲ್ಲಿ ನಮಗೆ ನಮ್ಮ ಮಾರುಕಟ್ಟೆ ಇನ್ನೂ ಮುಂದೆ ಇನ್ನೂ ಡೆವಲಪ್ ಆಗಿರಲಿಲ್ಲ, ಇನ್ನೂ ಆಗಿರಲಿಲ್ಲ. ಆದ್ದರಿಂದ ನನಗೆ ನಾನು ಬೇಗ ಇದನ್ನು ಮುಚ್ಚಿ ನಾನು ನನ್ನಲ್ಲಿ ಏನೇನು ತಪ್ಪಿತ್ತು, ನನ್ನ ಐಡಿಯಾದಲ್ಲಿ ಏನೇನು ತಪ್ಪಿತ್ತು ಅದನ್ನೆಲ್ಲ ಕಲಿತು ಅದರಿಂದೆಲ್ಲ ನಿವಾರಣೆ ಮಾಡಿ ನಾನು ಅಮೇರಿಕಾ ನೋಡಬೇಕು, ಅಮೇರಿಕಾ ಮಾರುಕಟ್ಟೆ ನೋಡಬೇಕು ಅಂತ ಯೋಚನೆ ಮಾಡಿದೆ. ಆದ್ದರಿಂದ ನೀವು ಯಾವ ಅನುಭವದಿಂದ ನೀವು ಒಂದು ಲೆಸನ್ ಅಂತಿರಲ್ಲ, ಒಂದು ಒಂದು ಪಾಠ ಕಲಿತಿರು, ಆಗ ಅದು ಆ ಫೇಲ್ಯೂರ್ ಕೂಡ ನಿಮಗೆ ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಅಂತ. ಅಂದ್ರೆ ನೀವು ಪಾಠ ಕಲಿಬೇಕು, ಪಾಠ ಕಲಿದ್ರೆ ಅದೇನು ನಾನು ಯಾಕೆ ಎಡುವುದೇ ಅನ್ನೋದನ್ನ ನಾವು ಪರಾಮರ್ಶೆ ಮಾಡ್ಕೊಳ್ಳೋಣ. ಯಾಕೆ ನಾನು ಸೋತೆ, ಯಾಕೆ ಸೋತೆ, ಏನು ಕಾರಣಗಳದು, ಆ ಕಾರಣಗಳನ್ನು ನಾನು ನಿವಾರಣೆ ಮಾಡೋಕ್ಕಾಗುತ್ತಾ ನಾನು ನನ್ನ ಮುಂದಿನ ಪ್ರಯತ್ನದಲ್ಲಿ ಅಂತ ನಾನು ಆ ಸೋತಿದ ಇದರಿಂದ ಎಕ್ಸ್ಪೆರಿಮೆಂಟಿಂದ ಪ್ರಯೋಗದಿಂದ ಕಲಿತರೆ ಖಂಡಿತ ಮುಂದೆ ಬರ್ತೀವಿ. ರೆಹಮಾನ್, ಬಹುಶಃ ಇದು ಒಂದು ಅತ್ಯಂತ ದೊಡ್ಡ ಘಳಿಗೆ ಈ ಸಂದರ್ಶನದಲ್ಲಿ ಅನಿಸುತ್ತೆ. ಎಷ್ಟು ಜನಕ್ಕೆ ನಿಮ್ಮ ಇದೊಂದು ಮಾತು ಒಂದು ಭರವಸೆ ಕೊಟ್ಟಿದೆ ಅಂದರೆ, ಸೋಲು ಅತ್ಯಂತ ಸಹಜ, ಸೋಲು ಯಾಕೆ ಅನ್ನೋದು ಒಂದು ಆತ್ಮಾವಲೋಕನ ಪರಾಮರ್ಶೆ ವಿಶ್ಲೇಷಣೆ ಮಾಡಿದ್ರೆ ಮುಂದೆ ಗೆಲುವು ಸಾಧ್ಯ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಸರ್ ಹೇಳ್ತಾ ಇದ್ದಾರೆ. ನಿಜ. ಜೊತೆಗೆ ಈ ಮಟ್ಟಕ್ಕೆ ನಾವು ಬೆಳಿತೀವಿ ಅಂತ ಹೇಳಿದ ತಕ್ಷಣ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅನ್ನೋದು ಇರೋದಿಲ್ಲ, ಅದ್ರ ಹಿಂದಿನ ಒಂದು ಪ್ರಯತ್ನಗಳು ಎಷ್ಟಿರುತ್ತೆ, ಅದ್ರ ಹಿಂದಿನ ಫೇಲ್ಯೂರ್ ಎಷ್ಟಿರುತ್ತೆ ಅನ್ನೋದನ್ನ ಕೂಡ ನಾವು ಲೆಕ್ಕ ಹಾಕಬೇಕಾಗತ್ತೆ. ಸೊ ಆ ವಿಚಾರದಲ್ಲಿ 81 ನೀವು ಇನ್ಫೋಸಿಸ್ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ 10,000 ಇಸ್ ದ ಬಂಡವಾಳ, ಮೊದಲ 10,000 ಆಗ, ಅದು ಕೂಡ ಮೇಡಮ್ ಅವರು ಫಂಡ್ ಮಾಡಿದಂತ 10,000 ರೂಪಾಯಿ. ಸೊ ಅದು ಆರಂಭ ಮಾಡುವಾಗ ಫೇಸ್ ಮಾಡಿದಂತ ಡಿಫಿಕಲ್ಟೀಸ್ ಏನಾದರೂ ಚಾಲೆಂಜಸ್ ಇತ್ತ ಹೇಗೆ? ಸಿ, ಆಗ ಮಾರುಕಟ್ಟೆನೂ ಇತ್ತು, ಏಕೆಂದರೆ ಆಗ ಸೂಪರ್ ಮಿನಿ ಕಂಪ್ಯೂಟರ್ ಅಂತ ಬಹಳ ಚೀಪಾದ ಕಂಪ್ಯೂಟರ್ಗಳು ಅಮೇರಿಕಾದಲ್ಲಿ ತಯಾರು ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಅಮೇರಿಕಾದಲ್ಲಿ ಬಹಳ ಕಂಪ್ನಿಗಳು ಈ ಸೂಪರ್ ಮಿನಿ ಕಂಪ್ಯೂಟರ್ಸ್ನೆಲ್ಲ ಪ್ರಯೋಗಿಸ್ಕೊಂಡು ಬಹಳ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಅವಕಾಶ ಇತ್ತು. ಆದರೆ ಭಾರತದಲ್ಲಿ ನಾವು ಉದ್ಯಮಗಳು ಆಗಕ್ಕೆ ಬಹಳ ಆಬ್ಸ್ಟಕಲ್ಸ್ ಏನಂತಾರೆ, ಅಡಚಣೆಗಳು, ಬಹಳ ಅಡಚಣೆಗಳಿತ್ತು.
ಅದು ನಿಮಗೆ ಅರ್ಥ ಮಾಡ್ಕೊಳ್ಳೋದು ಈಗ 2018 ನೀವುಗಳು ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ನಿಮಗೆ ನಾನು ಹೇಳಿದ್ರೆ ಎಷ್ಟು ನನ್ನ ಮಕ್ಕಳಿಗೆ ನಂಬದು ಅವ್ರು ನಂಬಲ್ಲ, ಅವರೆಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಎಕ್ಸಾಜರೇಟ್ ಮಾಡ್ತಾ ಇದ್ದೀನಿ ಅಂತಾರೆ. ನೋಡಿ, ನಾವು ಒಂದು ಟೆಲಿಫೋನ್ ಕನೆಕ್ಷನ್ ಸಿಗ್ಬೇಕಾದ್ರೆ ನಮಗೆ 2 ವರ್ಷ ತಗೊಂಡು, ಆಗ ಟೆಲಿಫೋನ್ ಸಿಗ್ಬೇಕಾದ್ರೆ ಜನಗಳು 7 ವರ್ಷ ಕಾಯ್ತಾ ಇದ್ರು. ಆಮೇಲೆ ನಾನು ಒಂದು ದಿವಸ ಭಾರತ ಬಿಟ್ಟು ಅಮೇರಿಕಾದಕ್ಕೆ ಪ್ರಯಾಣ ಮಾಡಬೇಕಾದರೆ ಅದು ಈ ರಿಸರ್ವ್ ಬ್ಯಾಂಕಿಗೆ ಒಂದು ಅಪ್ಲಿಕೇಶನ್ ಹಾಕಿ ಒಂದು 15 ದಿವಸ ಅವರು ಕೂಲಂಕಷಿ ಅವರು 100 ಪ್ರಶ್ನೆಗಳು ಕೇಳಿ ಅವರು ಆ ಪ್ರಶ್ನೆಗಳಿಗೆ ನನ್ನ ಉತ್ತರ ಸರಿ ಇದೆ ಅಂತ ಬಂದರೆ ನನಗೆ ಒಂದು ದಿವಸಕ್ಕೆ ಫಾರಿನ್ ಎಕ್ಸ್ಚೇಂಜ್ ಅಂತಾರಲ್ಲ ಅದು ಕೊಡೋರು. ಆಮೇಲೆ ಒಂದು ಕಂಪ್ಯೂಟರ್ನ ನಾವು ಆಮದು ಮಾಡೋಕ್ಕೆ ಇಂಪೋರ್ಟ್ ಮಾಡೋಕ್ಕೆ ದೆಹಲಿಗೆ ಒಂದು 50 ಸಲ ಹೋಗಿ ಒಂದು 3 ವರ್ಷ ಕಳೆದ ಮೇಲೆ ಅದು ಲೈಸೆನ್ಸ್ ಸಿಗೋದು, ಕಂಪ್ಯೂಟರಲ್ಲ ಲೈಸೆನ್ಸ್. ಆ 50 ಸಲ ಹೋಗಬೇಕಾದ್ರೆ ನಾವೆಲ್ಲ ಚಿಕ್ಕವರು ಆಗ ಈ ಟ್ರೈನಲ್ಲಿ ಹೋಗೋದು, ಟ್ರೈನಲ್ಲಿ ಹೋಗೋಕ್ಕೆ 2.5 ದಿವಸ, ಆಮೇಲೆ ಅಲ್ಲಿ ಯಾವುದೋ ಒಂದು ಭಾಳ ಕೊಳಸೆ ಹೋಟೆಲ್ಗಳು ಚಿಕ್ಕ ಹೋಟೆಲ್ಗಳು ಇದ್ಕೊಂಡು ಅದು ಅಲ್ಲೆಲ್ಲ ಮಾಡಿ ಅಲ್ಲೇ ಹೋಗಿ ಅಲ್ಲಿ ಗೌರ್ಮೆಂಟ್ ಆಫೀಸಲ್ಲೆಲ್ಲ ವೆಯ್ಟ್ ಮಾಡಿ ಅವ್ರು ನೀವು 5-6 ಗಂಟೆ ವೆಯ್ಟ್ ಮಾಡದೇ ಇದ್ದರೆ ಯಾರೂ ಆಫೀಸರ್ ಯಾರೂ ನಿಮ್ಮನ್ನು ನೋಡ್ತಾ ಇರಲಿಲ್ಲ. ಆಮೇಲೆ ನಮಗೆ ಯಾವ ಬ್ಯಾಂಕುಗಳು ಕೂಡ ಸಾಲ ಕೊಡ್ತಾ ಇರಲಿಲ್ಲ. ನಾನು ಇದ್ರೆ ಈ ವಿಚಾರದಲ್ಲಿ ಒಂದು ಯಾವಾಗಲೂ ಹೇಳ್ತೀನಿ, ಈಗಲೂ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅಂದರೆ ನಮ್ಮ ಕರ್ನಾಟಕದ ಈ KSIDC ಅಂತಿದೆ ನೋಡಿ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ಅವರು ನಮಗೆ ಸಹಾಯ ಮಾಡದೇ ಇದ್ದಿದ್ದರೆ ನಾವು ಇನ್ಫೋಸಿಸ್ ಮುಂದೆ ಬರೋಕ್ಕೆ ಸಾಧ್ಯವೇ ಇರಲಿಲ್ಲ. ಆಗ ನಾನು ಬಹಳ ಈ ಮಲ್ಟಿನ್ಯಾಷನಲ್ ಬ್ಯಾಂಕ್ಸ್ ಅಂತಾರೆ ನೋಡಿ, ಅವ್ರ ಹತ್ರ ಎಲ್ಲ ಹೋಗಿ ಕೇಳಿದೆ, ನೋಡಪ್ಪ ಈ ಥರ ಅಂತಾರೆ ಒಳ್ಳೆ ಕಾಂಟ್ರ್ಯಾಕ್ಟ್ ಇದೆ, ಇದು ಬಹಳ ಐರನ್ ಕ್ಲಾಡ್ ಕಾಂಟ್ರ್ಯಾಕ್ಟ್ ಅಂತಾರೆ ಇಂಗ್ಲೀಷಲ್ಲಿ, ಬಹಳ ಶಕ್ತಿಯುತವಾದ ಕಾಂಟ್ರ್ಯಾಕ್ಟ್ ಇದೆ, ನೀವು ನಮಗೆ ನಾವು ಒಂದು ಕಂಪ್ಯೂಟರ್ನ ಆಮದು ಮಾಡಬೇಕಿಲ್ಲಿ ಸಾಫ್ಟ್ವೇರ್ ಮಾಡೋಕ್ಕೆ ನೀವು ಕೊಡ್ತೀರಾ, ಇಲ್ಲ ನಾವೆಲ್ಲ ಕೊಡೋದೆಲ್ಲ ಭಾಳ ಸಾಹುಕಾರಕ್ಕೆ ಮಾತ್ರ ನಿಮ್ಮಂಥ ಅವ್ರಿಗೆಲ್ಲ ಕೊಡಲ್ಲ ಅಂದ್ಬಿಟ್ರು. ಇದು ಕನ್ನಡದಲ್ಲಿ ಅಂದರೆ ಮಲ್ಟಿನ್ಯಾಷನಲ್ ಬ್ಯಾಂಕ್ಸು ಬಹುರಾಷ್ಟ್ರೀಯ, ಹಾಂ ಅದು ಅಂದಿದ್ದು. ಆಮೇಲೆ ಅವ್ರು ಅಂತಾರೆ ನೀವು ಬೇಕಾದ್ರೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ ಹೋಗಿ ಅಂದರು. ಆಗ ಒಬ್ಬರು ರತ್ನಾಕರ್ ಅಂತ ಒಬ್ಬರು ಇದ್ದರು, ಪಾಪ ಸತ್ತೋಗ್ಬಿಟ್ಟಿದ್ದಾರೆ ಈಗ, ಭಾಳ ಒಳ್ಳೆ ಮನುಷ್ಯ, ಭಾಳ ದೊಡ್ಡ ಮನುಷ್ಯ, ಭಾಳ ಡೈನಮಿಕ್ ಮ್ಯಾನ್. ಅವರು ನನಗೆ ನಾರಾಯಣಮೂರ್ತಿ ಅವರೇ ನೀವೇನು ಯೋಚನೆ ಮಾಡಬೇಡಿ, ನಾವುಗಳೆಲ್ಲ ಚೆನ್ನಾಗಿ ಕೂಲಂಕಷವಾಗಿ ನಿಮ್ಮ ಅರ್ಜಿನ ನೋಡಿಬಿಟ್ಟು ಅದು ಸರಿಯಾಗಿದ್ದರೆ ನಾವು ಕೊಡ್ತೀವಿ ಅಂದರು. ಆದರೆ ಅದಕ್ಕೆ ಮುಂಚೆನೇ ನಮಗೆ KSIDC ಅವರು ಹೆಡ್ಡು KSN ಮೂರ್ತಿ ಅಂತಿದ್ದರು ಒಬ್ಬರು, ಭಾಳ ದೊಡ್ಡ ಮನುಷ್ಯ, ಅವರು IAS ಆಫೀಸರು, ಭಾಳ ಯುನೋ ಮಾಡರ್ನ್ ಮ್ಯಾನ್, ಓಪನ್ ಮೈಂಡೆಡ್ ಮ್ಯಾನ್. ಅವರು ನನಗೆ ಒಂದು ಎಲ್ಲೋ ಒಂದು ಇದರಲ್ಲಿ ಸಿಕ್ಕಿದ್ರು, ಏರ್ಪೋರ್ಟಲ್ಲೋ ಏನೋ, ಅವರಂದರು ನಾರಾಯಣಮೂರ್ತಿಯವರೇ ನೀವು ಎಷ್ಟು ಹೇಳ್ತಾ ಇದ್ದೀರಾ ನಿಮ್ಮ ಕಾಂಟ್ರ್ಯಾಕ್ಟ್ ಎಲ್ಲ ಚೆನ್ನಾಗಿದೆ ಅದು ಇದು ಅಂತ, ಅದನ್ನು ನಾವು ನಮ್ಮ ಆಫೀಸರ್ಗಳು ಅಧಿಕಾರಿಗಳು ಕೂಲಂಕಷವಾಗಿ ನೋಡ್ತಾರೆ, ಅದರ ಪತ್ರಗಳೆಲ್ಲ ನಿಮ್ಮನ್ನು ಕೇಳ್ತಾರೆ, ಅದೆಲ್ಲ ನೀವು ಸರಿಯಾಗಿ ತೋರಿಸಿ ಅದನ್ನು ಅವರಿಗೆ ನೀವು ಖಚಿತಪಡಿಸಿದರೆ ನಾವು ಒಂದು ವಾರದಲ್ಲಿ ನಿಮಗೆ ಅಪ್ರೂವ್ ಮಾಡ್ತೀವಿ ಅಂತ. ನನಗೆ ಈಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಈ ಥರ KSIDC ಆಗಲಿ, ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಗಲಿ, ಅವ್ರ ವಿಚಾರ ಮಾತಾಡಿದಾಗ ನನಗೆ ಇರೋ ಹೆಮ್ಮೆ, ನನಗೆ ಯಾವ ಬ್ಯಾಂಕ್ಗಳ ವಿಚಾರವೂ ಇಲ್ಲ,
ಯಾವ ಮಲ್ಟಿನ್ಯಾಷನಲ್ ಬ್ಯಾಂಕ್ ವಿಚಾರನೂ ಇಲ್ಲ. ಯಾಕೆಂದರೆ ನಿಜವಾಗಿ ಚಿಕ್ಕ ಚಿಕ್ಕ ಉದ್ಯಮಿಗಳಿಗೆ, ಚಿಕ್ಕ ಬಡವ ಜನಗಳಿಗೆ, ಅವರಿಗೆ ಸಹಾಯ ಮಾಡೋದು ಅಂದರೆ ನಮ್ಮ ಕರ್ನಾಟಕ ರಾಜ್ಯದ KSIDC, KSFC ಭಾಳ ದೊಡ್ಡ ಎಕ್ಸಾಂಪಲ್ಸ್. ಆ ಥರ ಇನ್ನು ನಾನು ಇನ್ನು ಯಾರನ್ನೂ ನೋಡಿಲ್ಲ. ಆದ್ದರಿಂದ ಅವರು ನಾವು ಮುಂದೆ ಬಂದಿರೋ ಕಾರಣ ನಮ್ಮ KSIDC ಇದು. ಅದರಲ್ಲೂ ಕೂಡ ಒಂದು ಇಬ್ಬರು ಅಧಿಕಾರಿಗಳು, ರುದ್ರದೇವ್ ಅಂತ ಅವರಿಲ್ಲ, ಇವತ್ತು ಸತ್ತೋಗ್ಬಿಟ್ಟಿದ್ದಾರೆ ಅವರು. ಆಮೇಲೆ MRSN ರಾವ್ ಅಂತ ಒಬ್ಬರು ಇದ್ದರು, ಅವರು ಈಗ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅವರಿಬ್ಬರು. ಆಮೇಲೆ KSN ಮೂರ್ತಿ ಅವರು, ಅವರೇ ರುದ್ರದೇವ್ ಅವರು, ಆಮೇಲೆ MRSN ರಾವ್ ಅವರು ಕೂತ್ಕೊಂಡು ಆಫೀಸಲ್ಲಿ ನಮ್ಮ ಜೊತೆ ಚೆನ್ನಾಗಿ ಮಾತಾಡಿ ನಮಗೆ ಅವರೇ ಕಾಫಿ ತರಿಸ್ಕೊಟ್ಟು, ಅವರು ನಮ್ಮಿಂದ ಒಂದು ಕಾಫಿ ಕೂಡ ತಗೊಳ್ಳಿಲ್ಲ. ಅವರು ದಿವಸಕ್ಕೆ ಬೆಳಿಗ್ಗೆ 9 ರಾತ್ರಿ 11 ತನಕ ಕೆಲಸ ಮಾಡಿ ಅವರು ಒಂದು ವಾರದಲ್ಲಿ ನಮಗೆ ಸಾಲನ ಅಪ್ರೂವ್ ಮಾಡಿದ್ರು. ಆ ಥರ ನಾನು ಯಾರನ್ನೂ ನೋಡಿಲ್ಲ. ಆದ್ದರಿಂದ ನಮ್ಮ ತಂದೆಯವರು ಕೂಡ ಸರ್ಕಾರದಲ್ಲೇ ಕೆಲಸ ಮಾಡಿದ್ರು, ಅವರು ಮೇಷ್ಟರಾಗಿದ್ದರು, ಇವರುಗಳು ಕೂಡ ಸರ್ಕಾರದವರೇ. ಆದ್ದರಿಂದ ನಾನು ಯಾವಾಗ ಸರ್ಕಾರದ ಅಧಿಕಾರಿಗಳ ವಿಚಾರ ಮಾತಾಡ್ತೀನೋ, ಅವರ ಒಳ್ಳೆತನ ಮಾತಾಡ್ತೀನೋ, ನನಗೆ ಭಾಳ ಹೆಮ್ಮೆಯಿಂದ ಮಾತಾಡ್ತೀನಿ. ಸರಿ, ಇಷ್ಟು ಸವಾಲುಗಳು ಹೇಳಿದ್ರಿ, ಪ್ರತಿ ಹಂತದಲ್ಲೂ ಇಷ್ಟೊಂದು ಎಡರು ತೊಡರು ನಿಮಗೆ ಬಂತು ಅಂತ, ಯಾವುದೇ ಕ್ಷಣದಲ್ಲೂ ಅಯ್ಯೋ ಇದೆಲ್ಲ ಬೇಕಪ್ಪ, ಯಾಕೆ ಇವೆಲ್ಲ ಬೇಕು, ವಾಪಸ್ ಹೋಗ್ಬಿಡೋಣ ಅಂತ ಅನ್ಸಿದೆಯಲ್ಲ, ಬೇಕಾ, ಯಾರ ಮುಂದೇನೋ ಹೋಗಿ ನಿಲ್ಲೋದು, ಏನೋ ಪರ್ಮಿಷನ್ಗಳು, ಇವೆಲ್ಲ ಯಾಕೆ ಅಂತ ಅನಿಸಿದ್ದು ಉಂಟಾ ಸರ್? ಕೆಲವು ಸಲ ಅನಿಸೋದು, ಆದರೆ ನನಗೆ ಮನೆಯಲ್ಲಿ ಸುಧಾ ಅವರು ನನಗೆ ಉತ್ತೇಜನ ಕೊಟ್ಟು, ಆಮೇಲೆ ನನ್ನ ಕಿರಿಯ ಸಹೋದ್ಯೋಗಿಗಳಿದ್ದರು, ಅವರ ಮಕ್ಕಳನ್ನ ನೋಡಿದಾಗ ಅವರ ಮುಖದಲ್ಲಿದ್ದ ಒಂದು ಆಸೆ, ಆ್ಯಂಗ್ಸೈಟಿ, ಅವರ ಅದೆಲ್ಲ ನೋಡಿದಾಗ ನನಗೆ ಏನಪ್ಪ ನಾನು ತ್ಯಾಗ ಮಾಡ್ತಾ ಇರೋದು ಅಂಥದ್ದೇನು ದೊಡ್ಡ ಕಷ್ಟದ್ದಲ್ಲ. ಆಮೇಲೆ ನಾನು ಎಷ್ಟೋ ಜನ ನನಗಿಂತ ಕಷ್ಟಪಟ್ಟು ನನಗಿಂತ ಬಹಳ ಕಷ್ಟ ಈ ಸಿಚುವೇಷನಲ್ಲಿರೋರನ್ನ ನೋಡಿದ್ದೀನಿ. ನೋಡಿ, ಒಬ್ಬರನ್ನ ನಾನು ಅವರು ಕುರುಡ್ರು, ಅವರು ನಮ್ಮ ಹಿಮಾಲಯನ ಇದನ್ನು ಮೌಂಟ್ ಎವರೆಸ್ಟ್ನ ಹತ್ತಿದ್ರು, ಪೂರಾ ಕಣ್ಣಿಲ್ಲ ಅವರು. ನೋಡಿ, ಅವರಲ್ಲಿ ಮನಸ್ಸಲ್ಲಿರೋ ಛಲ, ಅವರ ಮನಸ್ಸಲ್ಲಿರೋ ಸೆಲ್ಫ್ ಕಾನ್ಫಿಡೆನ್ಸು, ಆತ್ಮಸ್ಥೈರ್ಯ, ಅದೆಲ್ಲ ನೋಡಿದ್ರೆ ನನಗೆ ಏನಪ್ಪ ನಮ್ಮದೇನು ಅನಿಸ್ಬಿಡುತ್ತೆ. ನೋಡಿ, ನಾನು ಮೊನ್ನೆ ನಾನು ಶನಿವಾರ ನಾನು ಹುಬ್ಳಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಸುಧಾ ಅವರ ತಂಗಿ ಗಂಡ ದೇಶಪಾಂಡೆ ಅವರಂತೂ ಅವರೊಂದು ದೊಡ್ಡ ಉದ್ಯಮಿಗಳನ್ನ ಟ್ರೈನ್ ಮಾಡೋದು ಅಲ್ಲಿ ಒಂದು ಮಾಡ್ತಾರೆ. ಅಲ್ಲಿ ಒಬ್ಬಳು ಹುಡುಗಿ ಸಿಕ್ಕದ್ಲು, ಅವಳ ಹೆಸರು ಅಲೀಮಾ ಸಮಥಿಂಗ್ ಲೈಕ್ ದಟ್. ಶೀ ಇಸ್ ಎ ಮುಸ್ಲಿಂ ಗರ್ಲ್ ಫ್ರಮ್ ವೆಸ್ಟ್ ಬೆಂಗಾಲ್, ಚಿಕ್ಕ ಹುಡುಗಿ. ಅವಳು ಒಂದು ಮಿಟ್ಟಿ ಕೆಫೆ ಅಂತ ಒಂದು ಶುರು ಮಾಡಿದ್ದಾಳೆ ಅವರ ನಮ್ಮ ದೇಶಪಾಂಡೆ ಅವರ ಇದರಲ್ಲಿ ಕ್ಯಾಂಪಸ್ಸಲ್ಲಿ. ಓಕೆ. ಈ ಹುಡುಗಿ ಈ ಅಜೀಂ ಪ್ರೇಮ್ ಯೂನಿವರ್ಸಿಟಿಲಲ್ಲಿ ಡಿಗ್ರಿ ತಗೊಂಡ್ಳು. ಆಮೇಲೆ ಅವಳಂದಂತೆ, ಏನೋ ನಾನು ಇಷ್ಟೆಲ್ಲ ಓದಿದ್ದೀನಿ, ನಮ್ಮ ತಾಯಿ ತಂದೆಯವರು ನನಗೆ ಮಾಡಿದ್ದಾರೆ, ನಾನು ಏನಾರ ನಮ್ಮ ಸಮಾಜಕ್ಕೆ ಏನಾರ ಉದ್ಧಾರ ಮಾಡಬೇಕು. ಅವಳು ಏನು ಮಾಡಿದ್ಲು ಅಂದರೆ, ನಾನು ಈ ಅಂಗವಿಕಲರನ್ನು ಸೇರಿಸ್ಕೊಂಡು ನಾನೊಂದು
ರೆಸ್ಟೋರೆಂಟ್ ಶುರು ಮಾಡ್ತೀನಿ, ಕ್ಯಾಂಟೀನ್ ಶುರು ಮಾಡ್ತೀನಿ. ಅಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಅಂಗವಿಕಲರೇ, ಎಷ್ಟೋ ಜನ ಮಾತಾಡೋಕ್ಕಾಗಲ್ಲ, ಎಷ್ಟೋ ಜನಕ್ಕೆ ಕಿವಿ ಕೇಳಿಸಲ್ಲ, ಒಂದು ಸ್ವಲ್ಪ ಜನಕ್ಕೆ ಅವರು ಕುರುಡ್ರು. ಅವರು ಈ ಅಂಗವಿಕಲರು ಎಲ್ಲ ವೆಯ್ಟರ್ಸು ಅವರು ಅವರಿಗೆ ನೀವು ಇದನ್ನು ತೋರಿಸ್ಬಿಟ್ಟು ಇಲ್ಲಿ ನಿಮಗೆ ದೋಸೆ ಬೇಕು ಅಥವಾ ಇಡ್ಲಿ ಬೇಕು ಅಂತೆಲ್ಲ ಹೇಳಿದ್ರೆ ಅವರು ತರ್ತಾರೆ. ನನಗೆ ಅದೇ ಏನಪ್ಪ, ಜನಗಳು ಇಂತಹ ಕಷ್ಟಪಟ್ಟ ಕೆಲಸಗಳೆಲ್ಲ ಮಾಡ್ತಾಯಿದ್ರು ಆ ಥರ. ನನಗೆ 1981ರಲ್ಲೂ ಕೂಡ ಅದೇ ಮೊದಲನೇ ಒಂದು 10 ವರ್ಷದಲ್ಲಿ ಈ ಥರ ನಾನು ಯಾವಾಗ ಬೇಕಾದಷ್ಟು ಜನಗಳನ್ನ ನೋಡಿದೆ. ಅವ್ರನ್ನ ನೋಡಿದಾಗ ನನಗನ್ನಿಸ್ತು ನಾನು ಮಾಡ್ತಾ ಇರೋದು ಏನೋ ಅಂತಹದ್ದೇನೋ ಕಷ್ಟದಲ್ಲ, ನನಗಿಂತ ಬಹಳ ಕಷ್ಟಪಟ್ಟು ಕೆಲಸ ಮಾಡೋರು ಜನ ಇದ್ದಾರೆ, ನನಗಿಂತ ತ್ಯಾಗ ಮಾಡಿರೋರು ಬಹಳ ಜನ ಇದ್ದಾರೆ ಅಂತ ಅನ್ನಿಸ್ತು. ಅಂಥವರೇ ನಮಗೆ ಉತ್ತೇಜನ ಕೊಡೋದು. ನಿಜ ಸರ್. ಸರ್, ಆಗ ನೀವು ಸ್ಟಾರ್ಟ್ ಮಾಡಿದಾಗ ಇದ್ದಂತಹ ಆ ಒಂದು ಚಾಲೆಂಜಸ್ಗೂ ಈಗ ನೋಡಿದ್ರೆ, ನೀವು ಇಷ್ಟು ವರ್ಷಗಳ ಕಾಲ ಆದ ನಂತರ ನೋಡ್ತಾ ಹೋದರೆ ತುಂಬಾ ಬೆಳೆದು ಬಂದಿದೆ ಇನ್ಫೋಸಿಸ್ ಸಾಕಷ್ಟು ವಿಚಾರಗಳಲ್ಲಿ. ಯಾಕಂದರೆ ಈಗ ತಾನೇ ಮಾತಾಡುವಾಗ ಕೆಲವರು ಹೇಳ್ತಾ ಇದ್ರು ಅಲ್ಲೊಂದು ಆ ಟೆಂಡರ್ ಕೆಲಸ ಸಿಕ್ಕಿದ್ರು ಸಾಕು ನನ್ನ ಜೀವನ ಸೆಟ್ಲ್ ಆಗತ್ತಪ್ಪ ಅನ್ನೋ ರೀತಿಲಿ ಆ ಫೀಲಿಂಗ್ಸ್ ಇದೆ. ಜೊತೆಗೆ ಸರ್ಕಾರಿ ಕೆಲಸ ಅಂತ ಏನು ಹೇಳ್ತಾ ಇದ್ರು ಅದಕ್ಕೆ ಪ್ಯಾರಲಲ್ ಆಗಿ ಈಗ ಸರ್ಕಾರ ಕೂಡ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲೂ ಇನ್ಫೋಸಿಸ್ ಸೃಷ್ಟಿ ಮಾಡಿದಂಥ ಉದ್ಯೋಗಗಳು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡೋದು ಅಂತ ಹೇಳಿದ್ರೆ ಸಾಮಾನ್ಯ ಹೆಚ್ಚು ಜನ ಉದ್ಯೋಗ ಕೊಟ್ಟಿದ್ದೀರಿ ಅಂತೇಳಿ. ಈಗ ಅದನ್ನೆಲ್ಲ ನೋಡಿದಾಗ ಈಗ ಯಾವ ಥರ ಫೀಲ್ ಅನ್ಸುತ್ತೆ ಸರ್? ನಿಜಕ್ಕೂ ನಾನು ಒಬ್ಬ ಸಕ್ಸಸ್ ಕಂಡಿದ್ದೀನಿ ಅನ್ನುವಂಥದ್ದು ಅನಿಸುತ್ತಾ ಸರ್ ಮನಸ್ಸಲ್ಲಿ? ಅಥವಾ ಈ ಪರಿಯ ಯಶಸ್ಸು ಅಂತ ಯೋಚನೆ ಯಾವುದಾದ್ರೂ ಒಂದು ಕಲ್ಪನೆ ಇತ್ತ? ಇನ್ನೂ ನನಗೆ ಈ ವಿಚಾರಗಳೆಲ್ಲ ಯಶಸ್ಸು ಅಂತ ನಾನು ಯೋಚನೆ ಮಾಡಲ್ಲ. ಸಿ, ನಾನು 2005ರಲ್ಲಿ ಈ ಸ್ವಿಟ್ಜರ್ಲೆಂಡಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಪ್ರತಿ ವರ್ಷನೂ ಅಲ್ಲಿ ನಡೀತಲ್ಲ, ತಮಗೆಲ್ಲ ಗೊತ್ತು. ಅಲ್ಲಿ ಆ ವರ್ಷ ನಾನು ಒಬ್ಬ ಕೋ ಚೇರ್ಮನ್ ಆಗಿದ್ದೆ. ಬಿಲ್ ಗೇಟ್ಸ್ ಅವರಿದ್ದರು ಅವತ್ತು, ಆ ವರ್ಷ ಮೈಕೆಲ್ ಡೆಲ್ಲು, ಇನ್ನೂ ಭಾಳ ಜನ ಇದ್ದರು. ಆ ವರ್ಷ ನಾನೊಂದು ಲೆಕ್ಚರ್ ಕೊಡಬೇಕಾಯಿತು. ಲೆಕ್ಚರ್ ಕೊಟ್ಟಾಗ ಒಬ್ಬ ಭಾಳ ಅಮೇರಿಕಾದ ಜನರಲ್ ಮೋಟರ್ಸ್ ಇದ್ದಿಲ್ಲ, ಅದರ ಸಿಇಒರು ರಿಕ್ ವೆಗನರ್ ಅಂತ, ಅವರು ನನ್ನ ಒಂದು ಪ್ರಶ್ನೆ ಕೇಳಿದರು, ನಿಮಗೆ ಯಶಸ್ಸು ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ? ನೀವು ಯಾವಾಗ ನೀವು ಯಶಸ್ವಿಗಳು ಅನ್ಕೋತೀರಾ ಅಂತ. ನಾನು ಒಂದು 5 ಸೆಕೆಂಡ್ಗಳು ಯೋಚನೆ ಮಾಡಿ ನಾನು ಹೇಳಿದೆ, ನೋಡಿ, ನಾನು ಯಾವಾಗ ಒಂದು ರೂಮ್ಗೆ ಹೋಗ್ತೀನೋ ಅಲ್ಲಿರೋ ಜನಗಳ ಮುಖದಲ್ಲಿ ಒಂದು ಮುಗುಳ್ನಗೆ ಬಂದು ಅವರ ಕಣ್ಣುಗಳಲ್ಲಿ ಒಂದು ಐಸ್ ಲೈಟ್ ಅಪ್, ದೆನ್ ಆಗ ನಾನು ಯಶಸ್ವಿ ಅನ್ಕೋತೀನಿ ಅಂತ ಹೇಳಿದ್ರು. ಅವರು ಕೇಳಿದ್ರು ಯಾಕೆ ಅಂತ. ನಾನು ಹೇಳಿದೆ, ನೋಡಿ, ಅವರು ಯಾಕೆ ಸಂತೋಷ ಪಡ್ತಾರೆ ನಾನು ಬಂದೆ ಅಂದರೆ, ನನ್ನಂಥ ದುಡ್ಡಿದೆ ಅಂತಲ್ಲ ಅಥವಾ ನನಗೆ ಎಷ್ಟು ಪವರ್ ಇದೆ ಅಂತಲ್ಲ, ಅವರು ಯಾಕೆ ಸಂತೋಷ ಪಡ್ತಾರೆ ಅಂದರೆ, ಈ ಮನುಷ್ಯ ಕೂಡ ಈ ಮನುಷ್ಯ ನಮ್ಮ ವಿಚಾರದಲ್ಲಿ ಕೇರ್ ಮಾಡ್ತಾನೆ, ನಮ್ಮ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾನೆ, ಸ್ಪಂದಿಸ್ತಾರೆ. ಹಂಗೆ ಸೊ ಐ ಡಿಫೈನ್ಡ್ ಸಕ್ಸಸ್ ಲೈಕ್ ದ್ಯಾಟ್. ಸೊ ಐ ವುಡ್ ಸೇ ದ್ಯಾಟ್ ಎವ್ರಿ ಇದರಿಂದ ಏನು ಇದರಿಂದ ನಮಗೆ ಏನು ಪಾಠ ಅಂದರೆ, ಒಬ್ಬ ಜವಾನನೇ ಆಗಿರಲಿ ಅಥವಾ ಡ್ರೈವರ್ ಆಗಿರಲಿ ಅಥವಾ ನಿಮ್ಮ ಥರ ಆ್ಯಂಕರ್ಸ್ ಆಗಿರಲಿ ಅಥವಾ ನಮ್ಮ ಥರ ಒಂದು ಸಿಇಒ ಆಗಿರಲಿ, ನಾವು ಪ್ರತಿಯೊಬ್ಬರೂ ಕೂಡ ಯಶಸ್ವಿಗಳಾಗ್ಬೋದು. ಯಾಕೆಂದರೆ ನಮ್ಮ ಚಿಕ್ಕ ಪ್ರಪಂಚದಲ್ಲೇ ನಮ್ಮ ಜೊತೆ ಪ್ರತಿ ದಿವಸನೂ ಪ್ರತಿ ದಿವಸನೂ ಕೆಲಸ ಮಾಡುವ ಜನಗಳಿಗೆ ನಾವು ಅವರ ಮನಸ್ಸಿಗೆ ಸ್ವಲ್ಪ ಹಗುರ ಮಾಡಿದ್ರೆ, ಸ್ವಲ್ಪ ಸಂತೋಷ ತಂದರೆ
ನಾವು ಯಶಸ್ವಿಗಳು. ಸಂತೋಷದ ಬೆಳಕ. ಅರೆ, ಎಂಥ ಮಾತನ್ನು ಹಂಚ್ಕೊಂಡ್ರಿ ಸರ್. ಸರಿ, ಇನ್ನೊಂದು ಕುತೂಹಲ ಬಹಳ ಒಲುಮೆಯ ಜೀವನ, ಒಲುಮೆಯ ಸುಧಾ, ದಯಮಾಡಿ ಆ ನೆನಪುಗಳೆಲ್ಲವನ್ನ ಹಂಚ್ಕೊಳ್ಳಿ ಸರ್. ಮೊದಲ ಭೇಟಿ. ಹೌದು ನೋಡಿ, ನಾನು ಪೂನಾದಲ್ಲಿ 1974 ಪ್ಯಾರಿಸಿಂದ ವಾಪಸ್ ಬಂದೆ. ನಾನು ಒಬ್ಬ ಉದ್ಯಮಿ ಆಗಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದರೂ ಕೂಡ ಇನ್ನೂ ನನಗೆ ಅಷ್ಟು ಧೈರ್ಯ ಇರಲಿಲ್ಲ, ಅಷ್ಟು ನನಗೆ ಈ ಐಡಿಯಾಸು ಇರಲಿಲ್ಲ ಹೆಂಗೆ ಉದ್ಯಮಿ ಆಗ್ಬೋದು ಅಂತ. ಸೊ ಆಗ ನಾನು ನನ್ನ ಪ್ರೊಫೆಸರ್ ಒಬ್ಬರು ಕೃಷ್ಣಯ್ಯನವರು ಅಂತಿದ್ದರು, ಇಬ್ಬರೂ ಸೇರಿ ಪೂನಾದಲ್ಲಿ ಒಂದು ಸಿಸ್ಟಮ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೊಂದು ನಾನ್ ಪ್ರಾಫಿಟ್ ತೆಗೆದ್ವಿ ಕಂಪ್ನಿ. ಅದು ಏನು ಮಾಡ್ತಾಯಿತ್ತು ಅಂದರೆ ಈ ಆಪರೇಷನ್ಸ್ ರಿಸರ್ಚು, ಮ್ಯಾಥಮ್ಯಾಟಿಕ್ಸು, ಕಂಪ್ಯೂಟರ್ ಸೈನ್ಸ್ ಎಲ್ಲ ಯೂಸ್ ಮಾಡಿ ನಮ್ಮ ದೊಡ್ಡ ದೊಡ್ಡ ಸರ್ಕಾರದ ಇಲಾಖೆಗಳಿಗೆ ಹೆಂಗೆ ನಾವು ಅವನ್ನ ಇಂಪ್ರೂವ್ ಮಾಡ್ಬೋದು ಅಂತ ಆದಿತ್ತು. ಆಗ ನಾನು ಅಲ್ಲಿದ್ದಾಗ ಪೂನಾದಲ್ಲಿ ಒಂದು ಮನೆಯಲ್ಲಿ ಒಂದು ಮುಂದಿನ ರೂಮಲ್ಲಿದ್ದೆ. ನನ್ನ ಸ್ನೇಹಿತ ಒಬ್ಬ ಟೆಲ್ಕೋಗೆ ಒಬ್ಬ ಟ್ರೈನಿಂಗಿಗೆ ಬಂದ, ಪ್ರಸನ್ನ ಅಂತ. ಅವನು ಟಾಟಾ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಂತ ಸೇರಿದ್ದ. ಅವನು ನನ್ನ ಜೊತೆ ಅಲ್ಲಿ IIM ಅಹಮದಾಬಾದಲ್ಲಿ ಅವನು ಓದ್ತಾ ಇದ್ದ, ಅದಕ್ಕೆ ಮುಂಚೆ NIE ಓದ್ತಾ ಇದ್ದ. ಸೊ ಅವನು ನನ್ನ ಹತ್ರ ಭಾಳ ಪುಸ್ತಕ ಇರೋದು. ಅವನು ಒಂದು ಪ್ರತಿ ವರ್ಷನು ಒಂದೊಂದು ಪುಸ್ತಕ ತೊಗೊಂಡೋಗನು. ಸೊ ನಾನು ಆ ಪ್ರತಿ ಪುಸ್ತಕದಲ್ಲೂ ಮೊದಲನೇ ಪುಟದಲ್ಲಿ ನಾರಾಯಣ ಮೂರ್ತಿ ಇಸ್ತಾಂಬುಲ್, ನಾರಾಯಣ ಮೂರ್ತಿ ವಿಯೆನ್ನಾ, ನಾರಾಯಣ ಮೂರ್ತಿ ಬುಡಪೆಸ್ಟ್ ಹಂಗೆಲ್ಲ. ಸೊ ಆಗ ನಾ ಈ ಸುಧಾ ಅವರು ಟೆಲ್ಕೋ ಸೇರಿದರು, ಅವರು ಸುಧಾ ಕುಲಕರ್ಣಿ ಅಂತ ಆಗ ಅವರು. ಸೊ ಒಂದು ದಿವಸ ಅವರು ಪುಸ್ತಕ ಏನು ಓದ್ತಾ ಇದ್ದೀರಾ ನೀವು ಪುಸ್ತಕ ಅಂತ. ಸೊ ಅವರು ಪ್ರಸನ್ನ ಅವರು ಅವರಿಗೆ ಕೊಟ್ಟರು, ಅವ್ರು ನೋಡಿದ್ರು. ಮುಂದಿನ ದಿವಸ ನಾನು ಕೇಳಿದ್ರು, ಇನ್ನೊಂದು ಪುಸ್ತಕ ಆಯಿತು. ಆಗ ಅವ್ರು ಕೇಳಿದ್ರೆ, ಇಬ್ಬರು ಯಾರು ಇವರು, ಇಂಟರ್ನ್ಯಾಷನಲ್ ಬಸ್ ಕಂಡಕ್ಟ್ರು ನಿಮ್ಮ ಸ್ನೇಹಿತರು? ಇಂಟರ್ನ್ಯಾಷನಲ್ ಬಸ್ ಕಂಡಕ್ಟರ್. ಆಗ ಪ್ರಸನ್ನ ಅವರು ಅಂದ್ರಂತೆ, ಅವರ ಇಂಟರ್ನ್ಯಾಷನಲ್ ಬಸ್ ಕಂಡಕ್ಟರ್ನ ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ ಬನ್ನಿ ಅಂತ. ಆಗ ನನಗೆ ಅವರು ಮೊದಲನೇ ಸಲ ಅವರನ್ನು ಭೇಟಿಯಾಗಿದ್ದು ಹಾಗೆ. ಸೊ ಆಮೇಲೆ ಹಾಗೆ ಎಲ್ಲ ಬೆಳೀತು, ಸ್ನೇಹ ಬೆಳೀತು. ಆಮೇಲೆ ನಾವು ಪೂನಾದಲ್ಲಿ ಆಗ ಅವರು ಒಂದು ಮಹಿಳಾ ನಿವಾಸ ಅಂತೊಂದು ಹಾಸ್ಟ್ಲಲ್ಲಿ, ವಿಮೆನ್ಸ್ ಹಾಸ್ಟ್ಲಲ್ಲಿದ್ದರು. ಸೊ ಅಲ್ಲಿ ಪ್ರತಿ ಸಾಯಂಕಾಲನೂ ಅವರು 9 ಗಂಟೆಗೆ ವಾಪಸ್ ಬರಬೇಕಾಯಿತು. ಓಕೆ. ಆದರೆ ನಾವು ಒಂದು ದಿವಸ ಸಿನಿಮಾಗೆ ಹೋಗ್ಬಿಟ್ರೆ ಅದು 9:30 ಬಿಡೋದು. ಅದು ಹೆಂಗೆ ಅವ್ರನ್ನ ನಾವು ಸ್ಮಗಲ್ ಮಾಡಬೇಕು ಹಾಸ್ಟ್ಲಲ್ಲಿ, ಅದೇ ನಂದು ದೊಡ್ಡ ಪ್ರಾಜೆಕ್ಟ್. ಸೊ ಇಟ್ ವಾಸ್ ವೆರಿ ಭಾಳ ಎಕ್ಸೈಟಿಂಗ್ ಇತ್ತು, ಭಾಳ ಚೆನ್ನಾಗಿತ್ತು. ಆಮೇಲೆ ನಾವು ಪ್ರತಿ ದಿವಸನೂ ಮೀಟ್ ಮಾಡ್ತಾಯಿದ್ವಿ, ಅಥವಾ ಒಂದೊಂದು ಸಲ 2 ದಿವಸಕ್ಕೊಂದ್ಸಲ. ನಾನು ಊರಿನ ಒಂದು ಭಾಗದಲ್ಲಿದ್ದೆ, ನಾನು ಸುಧಾ ಅವರು ಅದೇ ಭಾಗದಲ್ಲಿದ್ದರು, ದೆಕನ್ ಜಮಖಾನ ಅಂತಾರೆ ಅಲ್ಲಿ. ನಾವು ಇಬ್ಬರೂ ನಡ್ಕೊಂಡು ಹೋಗ್ತಾಯಿದ್ವಿ ಕಂಟೋನ್ಮೆಂಟ್ಗೆ. ಕಂಟೋನ್ಮೆಂಟು ಒಂದು 3-4 ಮೈಲಿ ಇರೋದು. ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಚುಂಗ್ಫಾ ಅಂತೊಂದು ಚೈನೀಸ್ ರೆಸ್ಟೋರೆಂಟ್ ಇತ್ತು. ಆ ಚುಂಗ್ಫಾನಲ್ಲಿ 5 ರೂಪಾಯಿಗೆ ಒಂದು ಫ್ರೈಡ್ ರೈಸು, ಓಕೆ, ಆಮೇಲೆ 3 ರೂಪಾಯಿಗೆ ಸ್ಪ್ರಿಂಗ್ ರೋಲ್ಸು, ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ಸು, ಅತ್ತಿಂದು 8 ರೂಪಾಯಿ ಖರ್ಚು ಮಾಡಿ ಇಬ್ಬರು ಊಟ ಮಾಡಿ ತಿರ್ಗಾ ನಡ್ಕೊಂಡು ಬರ್ತಾಯಿದ್ವಿ. ಬಿಲ್ ಯಾರು ಕೊಡೋರು ಸರ್?
ಬಿಲ್ಲು ಯಾವಾಗಲೂ ಅವರೇ, ನನ್ನ ಹತ್ರ ಏನು ದುಡ್ಡು ಇರಲಿಲ್ಲ. ಸೊ ಎವ್ರಿ ಪ್ರತಿ ಸಲಿಯೂ ಅವ್ರು ಕೇಳಿದ್ರೆ ಅವರೇನು ಎಕ್ಸ್ಪೆಕ್ಟ್ ಮಾಡೋರು, ಒಂದ್ಸಲನಾರ ಇವನು ಕೊಡ್ತಾರೆ. ನಾನು ಹೇಳ್ತಾ ಇದ್ದೆ ಇಲ್ಲ ಇಲ್ಲ ಆಮೇಲೆ ಎಲ್ಲ ಕೊಡ್ತೀನಿ ವಾಪಸ್ಸು ಇಂಟ್ರೆಸ್ಟ್ ಬಡ್ಡಿ ಹಾಕಿ ಅಂತ. ಬೈ ದೆನ್ ಐ ಸಪೋಸ್ ಆಗ ಅವ್ರು ಅರ್ಥ ಮಾಡ್ಕೊಂಡಿದ್ರು ಪ್ರಯೋಜನ ಇಲ್ಲ ಈ ಕೇಸ್. ಸರ್, ದೂರದರ್ಶನ ಮತ್ತು ಚಂದನದ ಕಾರ್ಯಕ್ರಮಗಳನ್ನು ನೋಡಿರುವ ನೆನಪು ನೋಡ್ತೀರಾ? ಯಾವುದಾದ್ರೂ ಒಂದು ನೆನಪನ್ನು ಹಂಚ್ಕೊಳ್ಳೋಕೆ ಸಾಧ್ಯವಾ? ನಾನು ಏನೋ ಯಾವಾಗಲೂ ನಾನು ಸತ್ಯ ಹೇಳೋಕ್ಕೆ ಭಾಳ ಭಾಳ ಪ್ರಯತ್ನ ಮಾಡ್ತೀನಿ. ನಾನು ಅಷ್ಟು ಟಿ ವಿ ಅಷ್ಟು ನೋಡಿದೆ. ಓಕೆ ಸರ್, ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಅಥವಾ ನಿಮ್ಮ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ? ಇವತ್ತಿನ ಕಾರ್ಯಕ್ರಮದಲ್ಲಿ ನೀವುಗಳೆಲ್ಲ ಅಲ್ಲಿ ಅಧಿಕಾರಿಗಳು, ಈಗ ನೀವುಗಳಿಬ್ಬರು ಎಲ್ಲ ನನಗೆ ಬಹಳ ಹಾರ್ದಿಕತೆಯಿಂದ ಬಹಳ ವಿಶ್ವಾಸದಿಂದ ನೀವು ನನ್ನ ಕರೆದು ಇಲ್ಲಿ ನನ್ನನ್ನು ನೋಡಿಕೊಂಡಿದ್ದೀರಾ, ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೇನೆ. ಆಮೇಲೆ ನನಗೆ ನನ್ನ ಬಾಲ್ಯದ ನನ್ನ ಮಧ್ಯ ವಯಸ್ಕನಾಗಿದ್ದಾಗ ಈಗ ಆಮೇಲೆ ನನ್ನ ಉದ್ಯಮಿ ಪ್ರಯತ್ನದ ಎಲ್ಲ ಪ್ರಶ್ನೆಗಳನ್ನ ಕೇಳಿ ಅದೆಲ್ಲ 2018 ಮೊದಲನೇ ದಿವಸ ನೀವು ನನಗೆ ನೆನಪುಗಳೆಲ್ಲ ತಿರ್ಗಾ ನಾನು ವಾಪಸ್ ಮನಸ್ಸಿಗೆ ಬರೋ ಥರ ತಾವು ಮಾಡಿದ್ದೀರಾ, ಆದ್ದರಿಂದ ನಾನು ನಿಮಗೆ ಆಭಾರಿಯಾಗಿದ್ದೀನಿ. ಸರಿ, ಬಹುಶಃ ಕಡೆಯದಾಗಿ ಎರಡೇ ಎರಡು ಪ್ರಶ್ನೆಗೆ ಒನ್ ಲೈನ್ ಉತ್ತರ ಕೊಡೋದಾದರೆ, ಇನ್ಫೋಸಿಸ್ ಅಂತಾಕ್ಷಣ ಏನನ್ಸುತ್ತೆ? ಇನ್ಫೋಸಿಸ್ ಅಂದರೆ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಅಲ್ಲ, ನಿಮ್ಮ ಬದುಕಿನಲ್ಲಿ ಇನ್ಫೋಸಿಸ್ ಅಂದಾಕ್ಷಣ ನಿಮಗೆ ಏನನ್ಸುತ್ತೆ, ಏನು ಹೇಳಬೇಕು ಅನ್ಸುತ್ತೆ, ಅಥವಾ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಇನ್ಫೋಸಿಸ್ ಅಂದರೆ ಏನಿದೆ? ನನಗೆ ಅದು ನನ್ನ ನಾನು ಫ್ರಾನ್ಸಲ್ಲಿ ಕಲಿತ ಒಂದು ಪಾಠ. ಅದು ಯಾವ ದೇಶ ಕೂಡ ಅದು ಉದ್ಧಾರ ಆಗಬೇಕಾದ್ರೆ ಅದು ಉದ್ಯಮಿಗಳು ಭಾಳ ಕೆಲಸಗಳನ್ನು ಜನ್ರೇಟ್ ಮಾಡಬೇಕು ಅಂತ ಅದರದ ಒಂದು ಇದು ಒಂದು ಎಕ್ಸಲೆಂಟ್ ಎಕ್ಸಾಂಪಲ್ ಉದಾಹರಣೆ, ಒಂದು ಭಾಳ ಒಳ್ಳೆಯ ಉದಾಹರಣೆ. ಅದು ಅದೇ ನನಗೆ ಯಾವಾಗಲೂ ಜ್ಞಾಪಕ ಬರೋದು. ನಮ್ಮ ಶುಭೋದಯ ಕರ್ನಾಟಕಕ್ಕೆ ನೀವು ಆಗಮಿಸಿದೆ, ಅವ್ರು ಹೇಳಿದ ಹಾಗೆ ಭೂಷಣ ಪ್ರಾಯರಾಗಿ ಇವತ್ತು ನೀವು ಆಗಮಿಸಿದ್ರಿ, ತುಂಬ ಸಂತೋಷ ಆಯಿತು ನಮಗೆ. ಯಾಕಂದರೆ ಹೊಸ ವರ್ಷದ ಮೊದಲನೇ ದಿನ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡು ತುಂಬಾ ತುಂಬ ಖುಷಿಯಾಯಿತು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ, ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವನ್ನು ಮಾಡಿಕೊಂಡು ನಮ್ಮ ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯನ ಹಂಚಿಕೊಂಡಿದ್ದಕ್ಕೆ ನಾವು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. ಇದು ನಾರಾಯಣ ಮೂರ್ತಿಯವರ ಮಾತುಗಳು. ಸೊ ನಾನಾಗಲೇ ಹೇಳಿದ ಹಾಗೆ ಈಸಿಯಾಗಿ ಸಿಗೋದಿಲ್ಲ ಯಾವುದೇ ಸಕ್ಸಸ್ ಕೂಡ, ಅದಕ್ಕೆ ಪಡಬೇಕಾದಂಥ ಒಂದು ಪ್ರಯತ್ನ, ಅದರ ಹಿಂದಿರುವಂಥ ಒಂದು ಪ್ರಯತ್ನಗಳು ಬಹಳಷ್ಟು ಇರುತ್ತೆ. ಅದನ್ನು ನಾರಾಯಣ ಮೂರ್ತಿಯವರು ಬಹಳ ಚೆನ್ನಾಗಿ ನಮ್ಮ ಜೊತೆಗೆ ಹಂಚಿಕೊಟ್ರು. ನೀವು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾರ್ಯಕ್ರಮದ ಬಗ್ಗೆ ಹಂಚ್ಕೋಬೇಕಾದ್ರೆ ನಮ್ಮ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ನಮ್ಮ ವಿಳಾಸ ಉಪಮಹಾನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ನಮಗೆ ಇಮೇಲ್ ಮೂಲಕ ಕೂಡ ನೀವು ಬರೆದು ತಿಳಿಸಬಹುದು. ನಮ್ಮ ಇಮೇಲ್ ವಿಳಾಸ shubhodaya.karnataka@gmail.com. ಇದು ವರ್ಷದ ಪ್ರಪ್ರಥಮ ಶುಭೋದಯ ಕರ್ನಾಟಕದ ಸಂಚಿಕೆ. ಇನ್ನು ನಾಳೆಯ ಭೇಟಿ ಇದ್ದೇ ಇದೆಯಲ್ಲ. ಖ್ಯಾತ ಗಾಯಕಿ ಸಂಗೀತಾ ಕಟ್ಟಿ ಈ ಶುಭೋದಯ ಕರ್ನಾಟಕದ ಅತಿಥಿಯಾಗಿ ನಾಳೆ ನಮ್ಮ ಜೊತೆ ಇರ್ತಾರೆ. ಭೇಟಿಯಾಗೋಣಲ್ಲ. ಒಳಿತು ತರಲಿ 2018. ನಿಮ್ಮೆಲ್ಲರಿಗೂ ಶುಭೋದಯ, ಶುಭಾಶಯ. ನಮಸ್ತೆ. ಮೂಡಲ ಮರೆಯ ಮುಸುಕು
ಎದುರಿಸಿಯೇ